Hi everyone, welcome back to my YouTube channel KCET-NEET update kanam ella swagata. Finally wait is over. KEA kadinda update kuda bandide. Tilisukortivi bani video nodana. Illi ritarji sankhya manya uchcha nyayalayada madhyantara adesha dinale nyayalaya adesha madide adara hinnaleyalli nimage second round do NEET do vaidyakeeya mate danta vaidyakeeya course gala palinamsha bandibittu 5ne tarikku andre indu sanje 8 gante nantara nimage announcement martivi anta helidare. Adeshada manya nyayalayada adeshada prakara nimage indu sanje 8 gante nantara nimage seat do announcement kuda martare, means ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಅದರ ನಂತರ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ ಸೆಕೆಂಡ್ ರೌಂಡಲ್ಲಿ ವೈದ್ಯಕೀಯ ಸೀಟು ಹಂಚಿಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, ಬಿಎಸ್ಸಿ ನರ್ಸಿಂಗ್ ಮುಂತಾದ ಕೋರ್ಸ್ಗಳ ಸೀಟು ಹಂಚಿಕೆ ಪರಿಗಣಿಸುವುದಿಲ್ಲ. ಇನ್ ಕೇಸ್ ನೀವು ಸೆಕೆಂಡ್ ರೌಂಡಲ್ಲಿ ನೀವು ವೈದ್ಯಕೀಯ ಮೆಡಿಕಲ್ ನೀಟ್ ಅಥವಾ ಮೆಡಿಕಲ್ಗೆ ಹೋಗ್ತೀನಿ ಅಂತ ಇದ್ರೆ ಅಂತ ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಇಂಜಿನಿಯರಿಂಗ್ ಆಗಲಿ, ಆರ್ಕಿಟೆಕ್ಚರ್ ಆಗಲಿ, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, ಬಿಎಸ್ಸಿ ನರ್ಸಿಂಗ್ ಯಾವುದು ಕೂಡ ಪರಿಗಣಿಸೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ ಕೇಸ್ ನೀವು ನೀಟ್ಗೆ ಹೋಗಿದ್ರೆ ನೀಟ್ಗೆ ಹೋಗೋಕ್ಕಾಗುತ್ತೆ, ನಿಮಗೆ ಸೀಟ್ ಇಲ್ಲಿ ನಿಮ್ಮದು ಯಾವುದೇ ರೀತಿ ಇದನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಪರ್ಟಿಕ್ಯುಲರ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ದಂತ ವೈದ್ಯಕೀಯ ಸೀಟು ಪಡೆಯುವ ಅಭ್ಯರ್ಥಿಗಳು ಅಂದರೆ ಯಾರು ಡೆಂಟಲಲ್ಲಿ ಸೀಟು ಪಡೆದಿರ್ತಾರೆ ಅಥವಾ ಪಡಿಬೇಕು ಅಂತ ಅಭ್ಯರ್ಥಿಗಳು ಸಿ ಇಟಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, ಬಿಎಸ್ಸಿ ನರ್ಸಿಂಗ್ ಮುಂತಾದ ಕೋರ್ಸ್ಗಳ ಸೀಟು ಹಂಚಿಕೆ ಪರಿಗಣಿಸಲು ಹಂಚಿಕೆಯಾಗಿರೋ ದಂತ ವೈದ್ಯಕೀಯ ಸೀಟನ್ನು ರದ್ದುಗೊಳಿಸಿದರೆ ಮಾತ್ರ ಪ್ರಕ್ರಿಯೆ ಪರಿಗಣಿಸಲಾಗುವುದು. ಇನ್ ಕೇಸ್ ನೀವು ಡೆಂಟಲ್ಗೆ ಹೋಗ್ತಾ ಇದ್ದೀರಾ ಅಂದರೆ ಸೀಟು ಸಿಕ್ಕಿದ್ರೂ ಅದೇ ರೀತಿ ಸಿಗಬೇಕು ಅಂದ್ಕೊಂಡಿದ್ರು ಕೂಡ ನಿಮಗೆ ಸಿ ಇಟಿದು ಕ್ಯಾನ್ಸಲ್ ಮಾಡಿದ್ರೆ ಮಾತ್ರ ನಿಮಗೆ ಎಲಿಜಿಬಲ್ ಆಗ್ತೀರ ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ದಂತ ವೈದ್ಯಕೀಯ ಡೆಂಟಲ್ಲು ಬೇಕು ಪ್ಲಸ್ ಸೀಟ್ ಬೇಕು ಅಂದರೆ ಆಗೋದಿಲ್ಲ, ನಿಮಗೆ ಒಂದು ಚಾಯ್ಸ್ನ ಚೂಸ್ ಮಾಡಿ. ಇನ್ ಕೇಸ್ ದಂತ ವೈದ್ಯಕೀಯ ಸೀಟು ಪಡೆದರೆ ಅಥವಾ ಪಡೆಯುವ ವಿದ್ಯಾರ್ಥಿಗಳು ಸಿಗೋ ವಿದ್ಯಾರ್ಥಿಗಳು ನಿಮ್ಮದು ಸೀಟ್ ಇದು ರದ್ದುಗೊಳಿಸಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ನಿಮಗೆ ಗ್ಯಾಪ್ನ ಇರಲಿ. ನಂತರ ನೆಕ್ಸ್ಟ್ ನೋಡೋದಾದ್ರೆ ಸಿ ಇ ಟಿ ಅವ್ರದ್ದು 6ನೇ ತಾರೀಕು ಅಂದರೆ ನಾಳೆ ಸಂಜೆ 8 ಗಂಟೆ ನಂತರ ನಿಮಗೆ ರಿಸಲ್ಟ್ ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಸಿ ಇ ಟಿ ಇದು ನಾಳೆ 8 ಗಂಟೆ ನಂತರ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, ಬಿಎಸ್ಸಿ ನರ್ಸಿಂಗ್ ಮುಂತಾದ ಕೋರ್ಸ್ಗಳದು ನಿಮಗೆ ಟುಮಾರೋ ಅಂದರೆ ನಾಳೆ ಸಂಜೆ 6 ಗಂಟೆ ನಂತರ ಸಂಜೆ 8 ಗಂಟೆ ನಂತರ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದು ಗ್ಯಾಪ್ನಲ್ಲಿ ನಿಮಗೆ ಇಲ್ಲಿ ಒಂದು ಚಾಯ್ಸ್ ಇರುತ್ತೆ. ಅಕಸ್ಮಾತ್ ಸಿ ಇ ಟಿ ಮುಖಾಂತರ ಹೋದರೆ ಒಮ್ಮೆ ಸಿ ಇ ಟಿ ಹೋಗಬೇಕಾಗುತ್ತೆ, ನೀಟ್ ಮುಖಾಂತರ ಹೋದರೆ ಒಮ್ಮೆ ನೀಟ್ಗೆ ಹೋಗಬೇಕಾಗುತ್ತೆ. ಎರಡೂ ಕೂಡ ನೀವು ಚೂಸ್ ಮಾಡೋಂಗಿಲ್ಲ. ಇನ್ ಕೇಸ್ ನೀವು ಡೆಂಟಲ್ ಡೆಂಟಲ್ಗೆ ಹೋಗ್ತೀರ ಅಂದರೆ ನಿಮಗೆ ಸಿ ಇ ಟಿ ಇದು ರದ್ದುಗೊಳಿಸಿದ್ರೆ ಮಾತ್ರ ನೀವು ಡೆಂಟಲ್ಗೆ ಹೋಗ್ಬೋದು. ಅದು ನಿಮಗೆ ಗ್ಯಾಪ್ನ ಇರಲಿ. ಮತ್ತು ಹೈಕೋರ್ಟ್ ಆದೇಶ ಕೂಡ ಮಾಡಿದರೆ ಅದರ ಅನ್ವಯ ನಿಮಗೆ ಇಂದು ನಿಮಗೆ ಸಂಜೆ 8 ಗಂಟೆ ನಂತರ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇದು ನಿಮಗೆ ಗ್ಯಾಪ್ನ ಇರಲಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.